ಹಾಸನದ ಒಂದು ಮನೆಯ ಕಾಂಪೌಂಡ್ ನಲ್ಲಿ ಬಾಟಲಿಯೊಂದು ಸಿಕ್ಕಿತು. ಆ ನಂತರ ಆರಂಭವಾಯಿತು ಭಯಾನಕತೆ. ತನಗೆ ಸಿಗದದ್ದು ಆತನಿಗೆ ಸಿಗಬಾರ್ದು, ತನಗೆ ಸಿಕ್ಕರೂ ಸಹ ಆತನಿಗೆ ಸಿಗಲೇಬಾರ್ದು, ತನಗೆ ಸಿಗದೆ ಕೇವಲ ಆತನಿಗೆ ಮಾತ್ರ ಸಿಕ್ಕರೆ ಆತ ನೆಮ್ಮದಿಯಾಗಿ ಇರಲೇಬಾರ್ದು, ಆತ ಬದುಕಿರಲೇಬಾರ್ದು. ಇದು ಇಂದಿನ ಮನುಷ್ಯ ಜಾತಿಯ ಸಿದ್ಧಾಂತವಾಗಿದೆ, ಇದು ಇಂದಿನ ಮನುಷ್ಯ ಜಾತಿಯ ಮನೋಸ್ಥಿತಿಯಾಗಿ ಬಿಟ್ಟಿದೆ. ಇಂತಹ ಮನೋಸ್ಥಿತಿಯಿಂದ ಭೂಮಿಯ ಮೇಲೆ ಎಂತಹ ಭಯಾನಕತೆಯಾದ್ರೂ ಎದುರಾಗಬಹುದು. ಅಂಥದ್ದೊಂದು ಭಯಾನಕ ಸಂಗತಿಯೇ ನಮ್ಮ ಇಂದಿನ ಹೀಗು ಉಂಟೆ. ಮನುಷ್ಯನ ವಿಚಿತ್ರ ಮನೋಸ್ಥಿತಿಯಿಂದ ಇಲ್ಲಿ ಎದುರಾಗುವಂತಹ ಭಯಾನಕತೆಯಾದ್ರೂ ಎಂತಹದ್ದು. ಕರ್ನಾಟಕದ ಹಾಸನ ಪಟ್ಟಣದಲ್ಲಿ ಒಂದು ವಿಚಿತ್ರ ನಡೆಯಿತು. ಆ ವಿಚಿತ್ರವೇ ಒಂದು ಮನೆಯ ಕಂಪೌಂಡ್ ನಲ್ಲಿ ಒಂದು ಗಾಜಿನ ಬಾಟಲಿ ಸಿಕ್ಕಿತ್ತು. ಅಂತಹ ಗಾಜಿನ ಬಾಟಲಿ ಸಿಕ್ಕಿದ್ದಾದ್ರೂ ಯಾರಿಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಮಂಜುನಾಥರ ಮಡದಿ ಪ್ರೀತಿಯವರಿಗೆ. ಏನೋ ಒಂದು ಬಾಟ್ಲು, ಏನೋ ಕೆಂಪಟ್ಟೆ, ಏನೋ ಸಿಕ್ತು. ಮನೆಯ ಕಂಪೌಂಡ್ ಆವರಣದಲ್ಲಿ ಕ್ಲೀನ್ ಮಾಡುತ್ತಿರಬೇಕಾದ್ರೆ ಮಲ್ಲಿಗೆ ಹೂವಿನ ಗಿಡದ ಬುಡದಲ್ಲಿ ಮಣ್ಣಿನಲ್ಲಿ ಹೂತು ಹೋಗಿದ್ದ ಸ್ವಲ್ಪವೇ ಸ್ವಲ್ಪ ಕಾಣಿಸುತ್ತಿದ್ದ ಬಾಟಲ್ ಕಾಣಿಸಿಕೊಂಡಿತ್ತು. ಹಾಗೆ ಮಣ್ಣಿನಲ್ಲಿ ಹೂತು ಹೋಗಿದ್ದ ಬಾಟಲ್ ನನ್ನ ಕುತೂಹಲದೊಂದಿಗೆ ಆಚೆ ತೆಗೆದು ನೋಡಿದಾಗ ಬಾಟಲ್ನಲ್ಲಿ ಒಂದು ವಿಚಿತ್ರ ಕಾಣಿಸಿತು. ಆ ವಿಚಿತ್ರವೇ ಬಾಟಲ್ನಲ್ಲಿ ಕೆಂಪು ಬಟ್ಟೆ ಇದ್ದದ್ದು. ಬಾಟಲ್ನಲ್ಲಿ ಮೂಳೆಗಳು, ಕಬ್ಬಿಣದ ಮೊಳೆಗಳು, ತಾಮ್ರದ ತಗಡುಗಳು ಹಾಗೂ ಕೆಲವೊಂದು ಬೇರುಗಳು ಇದ್ದದ್ದು. ಸರ್, ಬಾಟ್ಲಲ್ಲಿ ಒಂದು ಮೊಳೆ, ಕೆಂಪು ಬಟ್ಟೆ, ಒಂದು ಮೊಟ್ಟೆ, ಮತ್ತೊಂದು ತಗಡು ಏನೋ ಇತ್ತು. ಬಾಟಲ್ನಲ್ಲಿನ ಅವನ್ನು ನೋಡಿದ ಪ್ರೀತಿಯವರು ಹೆದರಲಿಲ್ಲ. ಜೊತೆಗೆ ಬಾಟಲ್ನ ಮುಚ್ಚಳವನ್ನ ತೆಗೆಯದೆ ಅದನ್ನ ಆಚೆಗೆ ಎಸೆದು ಬಿಟ್ಟರು. ಹಾಗೆ ಆ ಬಾಟಲ್ ಅನ್ನ ಆಚೆಗೆ ಎಸೆದ ನಂತರ ಅಂದು ರಾತ್ರಿ ಮನೆಯಲ್ಲಿ ಒಂದು ವಿಚಿತ್ರ ಎದುರಾಯಿತು. ಅಂದು ಮನೆಯಲ್ಲಿ ಎದುರಾದ ವಿಚಿತ್ರವಾದರೂ ಏನು, ಭಯಾನಕತೆಯಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಪ್ರೀತಿಯವರ ಕೈಕಾಲುಗಳು ಬಿದ್ದು ಹೋಗಿದ್ದು, ನಡೆದಾಡದಂತಾಗಿದ್ದು. ತೆಗ್ದೆ ಹೆಚ್ಚಿಬಿಟ್ಟೆ ಅಷ್ಟೇ. ಅಲ್ಲಿಂದ ಸರ್ ನಾನು ಅನುಭವಿಸಿರೋ ನರಕಯಾತನೆ ಯಾರಿಗೂ ಬೇಡ. ಸಿಂಪ್ಟಮ್ಸ್ ಅಂದ್ರೆ ಸೊಂಟದಿಂದ ಕೆಳಗೆ ಫುಲ್ ಬಿದ್ದೋಯ್ತು. ಎರಡೂ ಕಾಲುಗಳು ಎಷ್ಟು ಊತ ಅಂದ್ರೆ ಈ ಪ್ರತಿ ಒಂದೊಂದು ಭಾಗನು ಈ ಊತ ಆಗೋಯ್ತು. ಯಾರು ಕೇಳಿದ್ರು ಇದೇನು ಅಂತ ಯಾರು ಅನಲೈಸ್ ಮಾಡ್ಲಿಲ್ಲ. ಇದ್ದಕ್ಕಿದ್ದಂತೆ ಕೈಕಾಲುಗಳು ಬಿದ್ದು ಹೋದ ನಂತರ ರಾಜ್ಯದಲ್ಲಿರುವ ಪ್ರತಿಷ್ಠಿತ ಆಸ್ಪತ್ರೆಗಳನ್ನೆಲ್ಲ ಸುತ್ತಿದ್ರು, ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ್ರು, ನಾನಾ ರೀತಿಯ ಔಷಧಗಳನ್ನು ಪಡೆದ್ರು, ನಾನಾ ರೀತಿಯ ಚಿಕಿತ್ಸೆಗಳನ್ನು ಪಡೆದ್ರು. ಆದರೆ ಯಾವ ಪ್ರಯತ್ನಕ್ಕೂ ಇವರು ನಡೆದಾಡುವಂತಾಗಲಿಲ್ಲ, ಕೈ ಎತ್ತಿ ಊಟ ಮಾಡುವಂತಾಗಲಿಲ್ಲ. ಹಾಗೆ ವರ್ಷಗಳು ಕಳೆದು ಬಿಟ್ಟವು. ಇಡೀ ಸುತ್ತದಿರೋ ಜಾಗ ಇಲ್ಲ ಸರ್, ದೇವ್ರು ಹಾಸ್ಪಿಟ್ಲು ಬದುಕಬೇಕಂತ ಅನ್ಕೊಂಡೇ ಇಲ್ಲ. ಮೂರು ಸಾರಿ ಸರ್ ಸುಸೈಡ್ ಟ್ರೈ ಮಾಡಿದ್ವು. ಕಷ್ಟ ನಾನು ನೋವು. ವರ್ಷಗಳು ಕಳೆದರೂ ಸಹ ಆವರಿಸಿದ ವಿಚಿತ್ರ ಸಮಸ್ಯೆ ದೂರಾಗಲಿಲ್ಲ. ಸಾವೊಂದೇ ಅಂತಿಮ ಉತ್ತರವೆಂದು ತಿಳಿದು ದಿನಗಳನ್ನ ಎಣಿಸುತ್ತಿದ್ದ ಇವರಿಗೆ ಓರ್ವರು ಒಂದು ಸಲಹೆಯನ್ನು ನೀಡಿದ್ರು. ಆ ಸಲಹೆಯೇ ಒಂದು ಕರಡಿ ಮನೆ.
ಈ ಗರಡೆ ಮನೆಗೆ ಪ್ರೀತಿಯವರ ಸಾವು ಬದುಕಿನ ಸೆಣಸಾಟದ ಸಂಗತಿ ತಿಳಿಯಿತು. ಅಂತಹ ಸಂಗತಿಯನ್ನು ತಿಳಿದ ಕೂಡಲೇ ಗರಡೆ ಮನೆಯಲ್ಲಿನ ಒಂದು ಆಯುಧವನ್ನು ಪ್ರೀತಿ ಮಂಜುನಾಥರವರ ಮನೆಗೆ ತೆಗೆದುಕೊಂಡು ಹೋಗಲಾಯಿತು. ಹಾಗೆ ಆ ಆಯುಧವನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಪೂಜೆ ಸಲ್ಲಿಸಿದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೆ ಲಕ್ಷಗಟ್ಟಲೆ ಖರ್ಚು ಮಾಡಿದರೂ ಬಗೆಹರಿಯದ, ದೊಡ್ಡ ದೊಡ್ಡ ವೈದ್ಯರು ವಾಸಿ ಮಾಡಲು ಸಾಧ್ಯವಾಗದ ಇವರ ವಿಚಿತ್ರ ಸಮಸ್ಯೆ ದೂರಾಗಿತ್ತು. ಇದೀಗ ಅವರು ಯಾರ ನೆರವಿಲ್ಲದೆ ನಿಧಾನವಾಗಿ ನಡೆದಾಡುತ್ತಿರುವುದು. ಪೂಜೆ ಮಾಡಿದೆ, ಪೂಜೆ ಮಾಡಿ ಹೆಚ್ಚು ಕಡಿಮೆ ಒಂದು 13 ದಿನ ಕಳೆದಿರ್ಬೋದು. ನನಗೆ ಹೆಚ್ಚು ಕಡಿಮೆ ನಾನು ಇಷ್ಟು ಮಟ್ಟಿಗೆ ನಡೆಯಂಗಾಗಿದ್ದೀನಿ. ಮತ್ತೆ ಎಷ್ಟು ಸರ್ ಅದು ಅದರ ಅನುಭವ ಅಂತಂತದ್ದೆಲ್ಲ ಹೇಳ್ಕೊಳಕ ಸಾಧ್ಯವಾದಂತ. ಈ ಕರಡಿ ಮನೆಯಲ್ಲಿನ ಒಂದು ಆಯುಧದಿಂದ ಇಡೀ ಮನುಕುಲವೇ ಚಕಿತಗೊಳ್ಳುವಂತಹ ಅಚ್ಚರಿಗಳು ನಡೆಯುತ್ತಿವೆ. ಅಂತಹ ಅಚ್ಚರಿಗಳು ವೈಜ್ಞಾನಿಕ ಜಗತ್ತಿಗೆ ಉತ್ತರಿಸಲಾಗದಂತಹ ಪ್ರಶ್ನೆಗಳಾಗಿ ಕಾಡುತ್ತಿವೆ. ಇವರ ಹೆಸರು ದೊಡ್ಡರಂಗಯ್ಯ ಅಂತ. ಸರ್ಕಾರಿ ನೌಕರರಾಗಿರುವ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಓರ್ವ ಗಂಡು ಮಗ. ಹಿರಿಯ ಮಗಳಿಗೆ ಮದುವೆ ಮಾಡಲು 7 ವರ್ಷಗಳ ಕಾಲ ಸತತ ಪ್ರಯತ್ನಿಸಿದರೂ ಸಹ ಆಗಲಿಲ್ಲ. ಸರ್, 7 ವರ್ಷದಿಂದ ಹುಡುಕ್ತಾ ಇದೆ. ಆ ದೋಷ ನಿವಾರಣೆ ಈ ದೋಷ ನಿವಾರಣೆ ಎಂದು ನಾನಾ ಕಡೆ ಸುತ್ತಲಾಯಿತು. ಆದರೂ ಹಿರಿಯ ಮಗಳಿಗೆ ಮದುವೆ ಸೆಟ್ ಆಗಲಿಲ್ಲ. ಅಂತಹ ಸಮಯದಲ್ಲಿ ಗರಡಿ ಮನೆಗೆ ಹೋಗುತ್ತಿದ್ದ ಇವರ ಮಗ ಇವರಿಗೊಂದು ಸಲಹೆ ನೀಡಿದ. ಆ ಸಲಹೆಯಂತೆ ಗರಡಿ ಮನೆಯಲ್ಲಿನ ಆ ಆಯುಧವನ್ನು ತರಿಸಿ ಪೂಜೆಯನ್ನು ನೆರವೇರಿಸಿದ. 2 ತಿಂಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಗೆ ಮಗಳಿಗೆ ಮದುವೆ ಸೆಟ್ ಆಗಿತ್ತು. ಆನಂತರ ಮದುವೆಯಾಗಿತ್ತು. ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿ ನಾವು ಅದನ್ನ ಇದು ಮಾಡಿಕೊಂಡು ಕಳಿಸಿದ್ವಿ. ಅದಾದ ನಂತರ ಒಂದು 2 ತಿಂಗಳಲ್ಲೇ ನಮಗೆ ನನ್ನ ಮಗಳು ಮದುವೆ ಸೆಟ್ ಆಯಿತು, ಮದುವೆನೂ ಆಗೋಯ್ತು. ಗರಡಿ ಮನೆಯಲ್ಲಿನ ಆ ಆಯುಧ ಇವರ ಮನೆಗೆ ಬಂದು ಹೋದ ನಂತರ ಹಿರಿಯ ಮಗಳ ಮದುವೆಯಾಗಿ ಬಿಟ್ಟಿತು. ಅದರ ಜೊತೆಗೆ ಊಹಿಸಲಾರದಂತಹ ಮತ್ತೊಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಗೆ ಇವರ ಕಿರಿಯ ಮಗಳು ವಿಸ್ಮಯಕಾರಿ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬಿಟ್ಟಿತ್ತು. ಅಚ್ಚರಿಗಳನ್ನ ಎದು ರಾಗಿಸುತ್ತಿರೋ ಗರಡಿ ಮನೆಯಲ್ಲಿನ ಆ ವಿಸ್ಮಯಕಾರಿ ಆಯುಧವಾದ್ರೂ ಯಾವುದು? ಅದು ಅಷ್ಟು ಸಲೀಸಾಗಿ ಎಲ್ಲರ ಮನೆಗೂ ಹೋಗೋದಿಲ್ಲವಂತೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಗರಡಿ ಮನೆಯಲ್ಲಿನ ಆ ಒಂದು ಆಯುಧವು ದೊಡ್ಡರಂಗಯ್ಯನವರ ಮನೆಗೆ ಬಂದು ಹೋದ ನಂತರ ತಾವು ಕನಸಿನಲ್ಲಿ ಕಾಣದಂತಹ ಒಂದು ಚಕಿತ ಎದುರಾಗಿ ಬಿಟ್ಟಿತು. ಆ ಚಕಿತವೇ ಇನ್ನು ವಿದ್ಯಾಭ್ಯಾಸ ಮಾಡುತ್ತಿರುವ ಇವರ ಕಿರಿಯ ಮಗಳಾದ ಯಶಸ್ವಿನಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬಿಟ್ಟಿತು. ಚಿಕ್ಕವಳು ಎಲೆಕ್ಷನ್ ಅಲ್ಲಿ ಗೆದ್ಲು. ಒಂದು 500 ರೂಪಾಯಿ ನಾವು ಪಾಂಪ್ಲೇಟಿಗೆ ಬಿಟ್ರೆ ಅದರ ಇದು ಒಂದು 1 ರೂಪಾಯಿ ಯಾರಿಗೂ ನಾವು ಖರ್ಚು ಮಾಡದಲೆ ಆ ಬಂದು ಹೋದ್ಮೇಲೆ ನಮ್ಗೆಲ್ಲ ಅನುಕೂಲ ಆಗಿರೋದು. ಈ ಗರಡಿ ಮನೆಯಲ್ಲಿರುವ ಆ ಒಂದು ಆಯುಧಕ್ಕೆ ದೋಷಗಳನ್ನ ನೀಗುವಂತಹ ಶಕ್ತಿ ಇದೆಯಂತೆ. ಇಲ್ಲಿಗಾಗಲೇ ಕೆಲವರ ಭವಿಷ್ಯವನ್ನೇ ಅದು ಬದಲಿಸಿಬಿಟ್ಟಿದೆಯಂತೆ. ಇವರ ಹೆಸರು ಜಯಲಕ್ಷ್ಮಿ ಅಂತ. ಅದೊಂದು ದಿನ ಒಂದು ಊರಿಗೆ ಹೋಗಿ ಬಂದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಊರಿನಿಂದ ಮನೆಗೆ ಮರಳಿದ ದಿನದಂತೆ ಕೈಕಾಲುಗಳು ಸ್ವಾಧೀನ ಕಳೆದುಕೊಂಡಿದ್ದು ವೈದ್ಯರ ಯಾವ ಪ್ರಯತ್ನಕ್ಕೂ ಸಮಸ್ಯೆ ನಿವಾರಣೆಯಾಗದೇ ಇದ್ದದ್ದು. ಬಂದೇ ಬಂದ ತಕ್ಷಣನೇ ಕೈಕಾಲಲ್ಲಿ ಏನು ಸಾಧನೆ ಇಲ್ಲದಂಗಾಯ್ತು. ವೈದ್ಯಕೀಯ ಲೋಕದಲ್ಲಿ ಇವರ ಸಮಸ್ಯೆಗೆ ಉತ್ತರ ಸಿಗಲಿಲ್ಲ. ಕೆಲವು ಜ್ಯೋತಿಷಿಗಳನ್ನು ಭೇಟಿ ಮಾಡಿದಾಗ ಯಾರೋ ನಿಮ್ಮ ಮೇಲೆ ಕ್ಷುದ್ರ ಪ್ರಯೋಗ ಮಾಡಿದ್ದಾರೆಂದು ಹೇಳಿದ್ರು. ಅಂತಹ ಸಂಗತಿಯನ್ನು ತಿಳಿದ ಮನೆಯವರು ನಾನಾ ರೀತಿಯ ಪೂಜೆಗಳನ್ನು ಮಾಡಿಸಿದರೂ ಸಹ ಇವರು ಎದ್ದು ಓಡಾಡದಂತಾದರು. ಅಂತಹ ಸಮಯದಲ್ಲಿ ಓರ್ವರ ಸಲಹೆಯಂತೆ ಗರಡಿ ಮನೆಯ ಆ ಆಯುಧವನ್ನು ತಂದು
ಮನೆಯಲ್ಲಿ ಪೂಜೆ ನಡೆಸಿದ ನಂತರ ಒಂದು ಅಚ್ಚರಿಯ ದುರಾಯಿತು. ಆ ಅಚ್ಚರಿಯೆ ಇದೀಗ ಇವರು ಎದ್ದು ಓಡಾಡುತ್ತಿರುವುದು ಕ್ಷುದ್ರ ಪ್ರಯೋಗದ ಸಮಸ್ಯೆಯಿಂದ ಮುಕ್ತರಾಗಿರುವುದು. ಮನೆಯಲ್ಲಿ ಪೂಜೆ ಮಾಡಿ ಈ ತರ ಇದು ಮಾಡಿ ಅಂತ ಹೇಳ್ಕೊಟ್ರು. ಮನೆಯಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆದಾಯ್ತು ನನಗೆ. ಅಸಲಿಗೆ ಅಚ್ಚರಿಗಳನ್ನು ಎದುರಾಗಿಸುತ್ತಿರೋ ಅದ್ಭುತಗಳನ್ನು ಸೃಷ್ಟಿಸುತ್ತಿರೋ ಊಹೆಗೂ ಮೀರಿ ತನ್ನ ನಡೆಸುತ್ತಿರೋ ವೈದ್ಯಕೀಯ ಲೋಕಕ್ಕೆ ಉತ್ತರಿಸಲಾಗದಂತಹ ಪ್ರಶ್ನೆಯಾಗಿ ಕಾಡುತ್ತಿರೋ ಈ ಕರಡಿ ಮನೆಯಲ್ಲಿನ ಆ ವಿಸ್ಮಯಕಾರಿ ಆಯುಧವಾದರೂ ಯಾವುದೆಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ಬೆಳ್ಳಿ ಕಥೆ. ಶಕ್ತಿನ ಎರಡು ಮಾತಲ್ಲಿ ಹೇಳಕ್ ಆಗದೆ ಇರುವಂತ ಶಕ್ತಿನ ಗದೆ ಅಂತ ಹೇಳಬಹುದು. ಅಚ್ಚರಿಗಳನ್ನ ಅದ್ಭುತಗಳನ್ನ ಎದುರಾಗಿಸುತ್ತಿರೋ ಈ ವಿಸ್ಮಯಕಾರಿ ಗದೆಯಲ್ಲಿನ ಶಕ್ತಿಯಿಂದ ಇಲ್ಲಿಗಾಗಲೇ ಬಹಳಷ್ಟು ಜನರು ಒಳಿತನ್ನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಇದರಲ್ಲಿ ಅಂತಹದ್ದೇನಿದೆ ಎಂದು ಹೇಳಿದವರೆಲ್ಲ ಇಂದು ಇದಕ್ಕೆ ಶರಣಾಗಿ ಬಿಟ್ಟಿದ್ದಾರೆ, ಶರಣಾಗುತ್ತಿದ್ದಾರೆ. ಈ ಗದೆಯಿಂದ ವಾಮಾಚಾರದ ಸಮಸ್ಯೆಗಳು ನಿವಾರಣೆಯಾದಂತಹ, ಭಾನಮತಿಯ ಸಮಸ್ಯೆಗಳು ನಿವಾರಣೆಯಾದಂತಹ, ದೈಹಿಕ ಮಾನಸಿಕ ಸಮಸ್ಯೆಗಳು ದೂರಾದಂತಹ ಅದೆಷ್ಟೋ ಉದಾಹರಣೆಗಳು ನಮಗೆಲ್ಲಿ ಸಿಗುತ್ತವೆ. ಇವರ ಹೆಸರು ರಮ್ಯಾ ವಿವೇಕ್ ಅಂತ. ಚಿಕ್ಕಂದಿನಿಂದಲೂ ಇವರನ್ನ ಒಂದು ಸಮಸ್ಯೆ ಅತಿಯಾಗಿ ಕಾಡುತ್ತಿತ್ತು. ಆ ಸಮಸ್ಯೆಯೇ ಇದ್ದಕ್ಕಿದ್ದಂತೆ ಪ್ರಾಣಾಂತಿಕ ನೋವನ್ನ ತರಿಸುವಂತಹ ಕಾಲು ನೋವು ಆವರಿಸುವುದು, ಇಡೀ ದೇಹ ಭಾರವಾಗಿ ಬಿಡುವುದು. ಡಾಕ್ಟರ್ಗೂ ನಾವು ಎಲ್ಲಾ ಕಡೆನೂ ತೋರಿಸಿದ್ವಿ ಸರ್, ನಮ್ಮ ತಂದೆ ಎಲ್ಲಾ ಕಡೆನೂ ತೋರಿಸ್ರು, ಅಲ್ಲಿ ಇಲ್ಲಿ ನೆನ್ ಕೊನೆಗೆ ಫಾರಿನ್ಗೂ ಕರ್ಕೊಂಡು ಹೋಗಕ್ಕೆ ರೆಡಿಯಾಗಿದ್ರು. ಅವ್ರಿಗೆ ಏನು ಅಂತ ಡಯಾಗ್ನೈಸ್ ಮಾಡಕ್ಕೆ ಆಗ್ಲಿಲ್ಲ. ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಪಡೆಯಬೇಕೆಂಬ ಯೋಚನೆಯಲ್ಲಿದ್ದ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಅಂತಹ ಸಲಹೆಯಂತೆ ಗರಡಿ ಮನೆಯ ಈ ವಿಸ್ಮಯಕಾರಿ ಗದೆಗೆ ಪೂಜೆ ಸಲ್ಲಿಸಿದ ನಂತರ ಆಶ್ಚರ್ಯಕಾರಿ ರೀತಿಯಲ್ಲಿ ಇವರು ಗುಣ ಕಾಣುತ್ತಿದ್ದಾರೆ. ಇವಾಗ ಫುಲ್ 75% ಕ್ಲಿಯರ್ ಆಗಿದೆ. ಇವರ ಹೆಸರು ರುಕ್ಮಿಣಿ ವಿಶ್ವನಾಥ್ ಅಂತ. ರೇಖಿ ವಿದ್ಯೆಯಲ್ಲಿ ಪರಿಣತಿಯನ್ನ ಹೊಂದಿರುವ ಇವರು ಗರಡಿ ಮನೆಯಿಂದ ವಿಸ್ಮಯಕಾರಿ ಗದೆಯನ್ನ ತರಿಸಿ ಪೂಜೆ ಸಲ್ಲಿಸಲು ಆರಂಭಿಸಿದ ನಂತರ ಊಹೆಗೂ ಮೀರಿದ ಅಚ್ಚರಿಗಳು ನಡೆಯುತ್ತಿವೆಯಂತೆ. ಗದೆ ಬಂದ್ಮೇಲಂತೂ ಇದರ ಮಿರಾಕಲ್ ತರನೇ ರೆಡಿಯಾಗ ಶುರುವಾಯಿತು ಇಲ್ಲಿ. ಇವರ ಪಕ್ಕದ ಮನೆಯವರ ಮಗನಿಗೆ ಮದುವೆ ಮಾಡಲು 2 ವರ್ಷಗಳಿಂದ ಪ್ರಯತ್ನಿಸಲಾಗುತ್ತಿತ್ತು, ಆದರೆ ಸೂಕ್ತ ವಧು ಸಿಕ್ಕಿರಲಿಲ್ಲ. ಇವರ ಸಲಹೆಯಂತೆ ಗರಡಿ ಮನೆಯ ಈ ವಿಸ್ಮಯಕಾರಿ ಕಥೆಯನ್ನ ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಸಲ್ಲಿಸಿದ ನಂತರ ಒಂದು ಅಚ್ಚರಿ ಎದುರಾಗಿದೆ. ಆ ಅಚ್ಚರಿಯೇ ಆತನಿಗೆ ಇದೀಗ ಮದುವೆ ಸೆಟ್ ಆಗಿರುವುದು. ಅವರ ಮನೆಗೂ ಕೂಡ ಗದೆ ಹೋಯ್ತು, ಆದ್ರೆ ಅವನಿಗೆ ಈಗ ಮದ್ವೆ ಸೆಟ್ಲ್ ಆಗಿದೆ. ಇನ್ನೆರಡು ತಿಂಗಳಲ್ಲಿ ಹುಡುಗ ಮದ್ವೆ. ಈ ವಿಸ್ಮಯಕಾರಿ ಗದೆ ಎಲ್ಲರ ಮನೆಗೂ ಸಲೀಸಾಗಿ ಹೋಗೋದಿಲ್ಲ. ಕೆಲವೊಂದು ಸೂಚನೆಗಳನ್ನ ನೀಡುವ ಮೂಲಕ ಈ ಗದೆ ಕರೆಯುವವರ ಮನೆಗೆ ಹೋಗುವುದೋ ಬೇಡವೋ ಎಂಬುದನ್ನ ನಿರ್ಧರಿಸುತ್ತೆ. ಬೇಡವೆಂಬ ಸೂಚನೆಗೆ ವಿರುದ್ಧವಾಗಿ ಈ ಗದೆಯನ್ನ ಎತ್ತಿಕೊಂಡು ಹೋದರೆ ವಿಚಿತ್ರಗಳು ಎದುರಾಗುವಂತಹ ಘಟನೆಗಳು ಇಲ್ಲಿಗಾಗಲೇ ಬಹಳಷ್ಟು ನಡೆದು ಬಿಟ್ಟಿವೆ. ಎಲ್ಲರೂ ಮನೆಗೂ ಹೋಗಲ್ಲ, ಪ್ರೇರಣೆ ಆದ್ರೆ ಮಾತ್ರ ಗದೆ ಅವ್ರ ಮನೆಗೆ ಹೋಗುತ್ತೆ. ಒಂದು ಗರಡಿ ಮನೆಯಲ್ಲಿನ ಈ ಬೆಳ್ಳಿ ಗದೆಗೆ ಅಚ್ಚರಿಗಳನ್ನ ಎದುರಾಗಿಸುವಂತಹ, ಅದ್ಭುತಗಳನ್ನು ಎದುರಾಗಿಸುವಂತಹ ಶಕ್ತಿ ಹೇಗೆ ಬಂತು? ಅಸಲಿಗೆ ಈ ವಿಸ್ಮಯಕಾರಿ ಬೆಳ್ಳಿ ಗದೆ ಈ ಗರಡಿ ಮನೆಗೆ ಹೇಗೆ ಬಂತು? ಅದರ ಹಿಂದಿನ ರಹಸ್ಯವಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಈ ಗರಡಿ ಮನೆಯ ಓರ್ವ ಗರಡಿ ಪಟು ಹರೀಶ್. ಗರಡಿ ಮನೆಗೆ ವಿಸ್ಮಯಕಾರಿ ಗದೆ ಬಂದಿದ್ದಾದ್ರೂ ಹೇಗೆ? ಅದರೊಳಗಿನ ಶಕ್ತಿಯ ಹಿಂದಿನ ರಹಸ್ಯವಾದ್ರೂ ಏನು ತಿಳಿಯೋಣ. ಒಂದು
ಸಣ್ಣ ಬ್ರೇಕ್ ನಂತರ ಅಚ್ಚರಿಗಳನ್ನು ಎದುರಾಗಿಸುತ್ತಿರೋ ಅದ್ಭುತಗಳನ್ನು ಎದುರಾಗಿಸುತ್ತಿರೋ ಈ ಗದೆಯಲ್ಲಿನ ವಿಸ್ಮಯಕಾರಿ ಶಕ್ತಿಯ ಹಿಂದಿನ ರಹಸ್ಯವಾದರೂ ಏನು, ಇದು ಗರಡಿ ಮನೆಯನ್ನ ಸೇರಿದ್ದಾದರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ಗರಡಿ ಮನೆಯ ಓರ್ವ ಗರಡಿಪಟು ಹರೀಶ್. ಮೊದಲಿಗೆ ಎಲ್ಲರಂತೆ ಸುತ್ತಾಡಿಕೊಂಡಿದ್ದ ಹರೀಶ್ ಮೂಲತಃ ಫ್ಲವರ್ ಡೆಕೋರೇಟರ್. ಹೀಗೆ ಕೆಲವು ವರ್ಷಗಳ ಹಿಂದೆ ಮೈ ಹುರಿಗೊಳಿಸುವ ಇಚ್ಛೆಯಾಯಿತು. ಎಂಜಿ ಅವರ ನೆರವಿನೊಂದಿಗೆ ಈ ಗರಡಿ ಮನೆಯನ್ನು ಸೇರಿದ್ರು. ಸಾಧನೆಯನ್ನು ಮಾಡಲು ಮುಂದಾದರು. ಫಸ್ಟ್ ಗರಡಿ ಗರಡಿಯಲ್ಲಿ ಗರಡಿ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಇನ್ನೊಬ್ರು ಕಿರಣ್ ಅಂತ ಇದ್ದಾರೆ, ಎಂ ಜಿ ಅಂತ, ಅವ್ರ ಮುಖಾಂತರದಿಂದ ಗರಡಿಗೆ ಹೋದ್ವು. ಗರಡಿ ಮನೆಯಲ್ಲಿ ಸಾಧನೆ ಮಾಡುತ್ತಿರಬೇಕಾದ್ರೆ ಇವರ ಚಿತ್ತ ಸದಾ ಅತ್ತ ಹೋಗಲು ಆರಂಭಿಸಿತ್ತು. ಅದನ್ನೇ ನೋಡುತ್ತಾ ನೋಡುತ್ತಾ ನಿಲ್ಲಲಾರಂಭಿಸಿದ್ರು. ಹಾಗೆ ಗರಡಿ ಮನೆಯಲ್ಲಿ ಸದಾ ನೋಡುತ್ತಾ ನಿಲ್ಲಲಾರಂಭಿಸಿದ್ದಾದ್ರೂ ಏನನ್ನ ಎಂಬ ಪ್ರಶ್ನೆಗೆ ಉತ್ತರ 500 ವರ್ಷಗಳಷ್ಟು ಪುರಾತನವಾದ ಗರಡಿ ಮನೆಯಲ್ಲಿನ ಒಂದು ಆಂಜನೇಯ ಸ್ವಾಮಿ ವಿಗ್ರಹವನ್ನ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾಯುಂಗ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೇ ವಾಯುಪುತ್ರಂ ಭಜೇ ವಾದಗಾತ್ರಂ ಭಜೇ ಸೂರ್ಯಮಿತ್ರಂ ಭಜೇ ಹಂ ಪವಿತ್ರಂ ಭಜೇ ರುದ್ರರೂಪಂ ಭಜೇ ಬ್ರಹ್ಮ ತೇಜಂ ಭಜೇ ವಜ್ರದೇಹಂ ಭಜೇ ಹಂ ಭಜೇ ಹಂ ಭಜೇ ಹಂ. ಅಲ್ಲೊಂದು ವಿಗ್ರಹ ಇದೆ, ಅದು 500 ವರ್ಷದ ಪುರಾತನ ಕಾಲದ ವಿಗ್ರಹ ಅದು. ಮೊದಲಿಗೆ ಮೂಕ ವಿಸ್ಮಿತರಾಗಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ನೋಡಲು ನಿಲ್ಲುತ್ತಿದ್ದ ಇವರು ಪೂಜೆ ಸಲ್ಲಿಸಲು ಆರಂಭಿಸಿದ್ರು. ಪೂಜೆ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಮಾಂಸಾಹಾರವನ್ನು ಬಿಟ್ಟರು. ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನ ಪೂಜಿಸಲು ನಿಂತ ಹರೀಶ್ ರವರಲ್ಲಿ ಒಂದು ಬಯಕೆ ಹುಟ್ಟಿತು. ಆ ಬಯಕೆಯೇ ಗರಡಿ ಮನೆಯ ಆಂಜನೇಯ ಸ್ವಾಮಿಗೆ ಗದೆಯನ್ನ ಮಾಡಿಸಬೇಕೆಂಬುದು. ಕೆಲವು ತಿಂಗಳುಗಳ ನಂತರ ಒಂದು ಚಿಕ್ಕದಾದ ಬೆಳ್ಳಿ ಗದೆಯನ್ನ ಮಾಡಿಸಲಾಯಿತು. ಆದರೆ ಅದೊಂದು ದಿನ ರಾತ್ರಿ ಅದು ಕಾಣದಂತಾಯಿತು. ಅದರ ಹಿಂದಿನ ರಾತ್ರಿ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ರಾತ್ರಿಯ ಕನಸಲ್ಲಿ ಗದೆಯಿಂದ ಯಾರು ಹೊಡೆದಂತಾಗಿದ್ದು. ಚಿಕ್ಕ ಗದೆ ಸ್ವಾಮಿಯ ಬಳಿ ಇಲ್ಲದೆ ಇರುವುದು ಭಾಸವಾಗಿದ್ದು. ಗದೆ ಹಿಂಗ್ ಬಂದು ಹೊಡೆದಂಗಾಯ್ತು. ಬೆಳಿಗ್ಗೆ ಹೋದಾಗ ಗದೆ ಇದ್ದಿರಲ್ಲ. ಆಮೇಲೆ ದೊಡ್ಡ ಗದೆ ಮಾಡಿಸೋಣ ಅಂತ ಕಷ್ಟಪಟ್ಟು ಮಾಡಿಸಿದ ಚಿಕ್ಕ ಗದೆ ಇಲ್ಲವಾದ ನಂತರ ಈ ಬಾರಿ ದೊಡ್ಡ ಗದೆಯನ್ನ ಮಾಡಿಸಬೇಕೆಂಬ ಇಚ್ಛೆ ಪ್ರತಿಕ್ಷಣ ಕಾಡಲು ಆರಂಭಿಸಿತು. ಅದಕ್ಕಾಗಿ ಹನುಮನನ್ನ ಕೇಳಿಕೊಳ್ಳಲು ಆರಂಭಿಸಿದ್ರು. ಇವರ ಆರ್ಥಿಕ ಸ್ಥಿತಿಗೆ ಅಂತಹ ಕೋರಿಕೆ ಈಡೇರುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೆ ಇವರ ಇಚ್ಛೆಯನ್ನ ಗರಡಿ ಮನೆಯ ಆಂಜನೇಯ ಸ್ವಾಮಿ ಈಡೇರಿಸದೇ ಇರಲಿಲ್ಲ. ಕೊನೆಗೂ ಹನುಮನ ಶಕ್ತಿಯು ತುಂಬಿರುವ ಅಚ್ಚರಿಗಳನ್ನು ಎದುರಾಗಿಸುವ 4 ಕೆಜಿಯಷ್ಟು ಭಾರದ ಈ ಬೆಳ್ಳಿಗದೆ ಗರಡಿ ಮನೆಗೆ ಬಂದೇ ಬಿಟ್ಟಿತು. ಅಸಲಿಗೆ ಹನುಮನ ಸಾನ್ನಿಧ್ಯವಿರುವ ಅಚ್ಚರಿಗಳನ್ನ ಎದುರಾಗಿಸುತ್ತಿರೋ ಈ ವಿಸ್ಮಯಕಾರಿ ಬೆಳ್ಳಿಗದೆ ಗರಡಿ ಮನೆಗೆ ಬಂದಿದ್ದಾದ್ರೂ ಹೇಗೆ, ಇದನ್ನು ಕೊಟ್ಟವರು ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಹನುಮನನ್ನ ತಮ್ಮಲ್ಲಿರಿಸಿಕೊಂಡು
ಇಲ್ಲಿಗಾಗಲೇ ಲಕ್ಷಾಂತರ ಜನರ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಗಿಸುತ್ತಿರೋ ಹನುಮರ ಪರಮ ಭಕ್ತರಾಗಿರೋ ರಾಮ ಪರಮ ಭಕ್ತರಾಗಿರೋ ಬೆಲಗೂರಿನ ಶ್ರೀ ಬಿಂದು ಮಾಧವ ಸ್ವಾಮಿಗಳು. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿರುವ ಬೆಲಗೂರಿನಲ್ಲಿ ನೆಲೆಯಾಗಿರುವ ಶತಶತಮಾನಗಳ ಐತಿಹ್ಯವಿರೋ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಗಳ ಪರಮ ಭಕ್ತರಾಗಿರುವ ಶ್ರೀ ಬಿಂದು ಮಾಧವ ಸ್ವಾಮಿಗಳಿಗೆ ಅದೊಂದು ದಿನ ಅಶರೀರವಾಣಿಯಾಯಿತು. ಆ ಅಶರೀರವಾಣಿಗೆ ನಾನು ನಿನ್ನಲ್ಲಿರುತ್ತೇನೆಂದು ಹನುಮರು ಹೇಳಿದ್ದು. ಅನಂತರ ಈ ಸ್ವಾಮಿಗಳಿಂದ ಅಚ್ಚರಿಗಳು ನಡೆಯಲು ಆರಂಭಿಸಿತ್ತು. ಅದೊಂದು ದಿನ ಗರಡಿ ಮನೆಯ ಹರೀಶ್ ಹಾಗೂ ಸ್ನೇಹಿತರು ಬೆಲಗೂರಿಗೆ ಹೋಗಿ ವೀರಪ್ರತಾಪ ಆಂಜನೇಯ ಸ್ವಾಮಿಗೆ ನಮಿಸುತ್ತಿರಬೇಕಾದ್ರೆ ಬಿಂದು ಮಾಧವ ಸ್ವಾಮಿಗಳು ಹರೀಶ್ರನ್ನ ಕರೆದು ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆ ಎಂದರು. ನಾನಾ ವಿಚಾರಗಳನ್ನ ಹೇಳಿದ್ರು. ಬಿಂದು ಮಾಧವ ಸ್ವಾಮಿಗಳು ಹೇಳಿದ ರೀತಿಯಲ್ಲಿಯೇ ಎಲ್ಲವೂ ನಡೆಯುತ್ತಾ ಹೋಯಿತು. ಎರಡು ವರ್ಷಗಳ ನಂತರ ಮತ್ತೆ ಬೆಲಗೂರಿಗೆ ಬಂದ ಹರೀಶ್ರವರು ಗುರುಗಳಿಗೆ ಶರಣಾದರು. ಕ್ಷೇತ್ರದಲ್ಲಿ ಸೇವೆಗೆ ನಿಂತರು. ತಮ್ಮ ಕೆಲವಾರು ವರ್ಷಗಳ ಇಚ್ಛೆಯಾದ ಗರಡಿ ಮನೆಯ ಆಂಜನೇಯ ಸ್ವಾಮಿಗೆ ಬೆಳ್ಳಿಗದೆಯ ವಿಚಾರವನ್ನ ಗುರುಗಳ ಬಳಿ ಹೇಳಿದ್ರು. ಅಂತಹ ವಿಚಾರವನ್ನ ತಿಳಿದ ಗುರುಗಳು ಕೆಲವು ದಿನಗಳ ನಂತರ ಹರೀಶ್ರನ್ನ ಕರೆದು ಹನುಮ ಶಕ್ತಿಯು ಇದರಲ್ಲಿ ಅಡಕವಾಗಿದೆ, ಒಳ್ಳೆಯ ರೀತಿಯಲ್ಲಿ ನಡೆದರೆ ಊಹೆಗೂ ಮೀರಿದ್ದು ನಡೆಯುತ್ತೆ, ಹಣದ ಹಿಂದೆ ಎಂದಿಗೂ ಹೋಗಬೇಡ, ಇದರಿಂದ ಲೋಕ ಕಲ್ಯಾಣವಾಗಲೆಂದು ಹೇಳಿ ತಮ್ಮ ಬಳಿಯಲ್ಲಿದ್ದ ಈ ಬೆಳ್ಳಿಗದೆಯನ್ನ ಹರೀಶ್ರವರಿಗೆ ಕೊಟ್ಟು ಬಿಟ್ಟರು. ಹಾಗೆ ಹನುಮರ ಪರಮ ಭಕ್ತರಾದ ಶ್ರೀ ಬಿಂದು ಮಾಧವ ಸ್ವಾಮಿಗಳು ಕೊಟ್ಟಂತಹ ಈ ಗದೆ ಹಾಸನಪಟ್ಟಣದ ಮಾರ್ಕೆಟ್ ಪ್ರದೇಶದಲ್ಲಿರುವ ಚಿಕ್ಕ ಗರಡಿಗೆ ಬಂದು ಸೇರಿದ್ದು ಅಚ್ಚರಿಗಳನ್ನ ಎದುರಾಗಿಸಲು ಆರಂಭಿಸಿತು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾಯುವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೇ ವಾಯುಪುತ್ರಂ ಭಜೇ ವಾದಗಾತ್ರಂ ಭಜೇ ಸೂರ್ಯಮಿತ್ರಂ ಭಜೇ ಹಂ ಪವಿತ್ರಂ ಭಜೇ ರುದ್ರರೂಪಂ ಭಜೇ ಬ್ರಹ್ಮತೇಜಂ ಭಜೇ ವಜ್ರದೇಹಂ ಭಜೇ ಹಂ ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ಪರಾನನೇ ರಾಮ. ಬೆಂಗಳೂರಿನ ಸತ್ಯಾರವರು ನೀಡಿದ ಮಾಹಿತಿಯನ್ನ ಆಧರಿಸಿ ನಾವು ಹಾಸನ ಪಟ್ಟಣಕ್ಕೆ ಹೋದೆವು. ಟಿವಿ ನೈನ್ ವರದಿಗಾರರಾದ ಕಿರಣ್ ರವರ ನೆರವಿನೊಂದಿಗೆ ಶೂಟಿಂಗ್ ನಡೆಸಿದೆವು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾಯುವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೇ ವಾಯುಪುತ್ರಂ ಭಜೇ ವಾದಗಾತ್ರಂ ಭಜೇ ಸೂರ್ಯಮಿತ್ರಂ ಭಜೇ ಹಂ ಪವಿತ್ರಂ ಭಜೇ ರುದ್ರರೂಪಂ ಭಜೇ ಬ್ರಹ್ಮತೇಜಂ ಭಜೇ ವಜ್ರದೇಹಂ ಭಜೇ. ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಈ ವಿಸ್ಮಯಕಾರಿ ಹನುಮಗದೆಯು ಇದೀಗ ಹಾಸನ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಚಕಿತವನ್ನ ಸೃಷ್ಟಿಸುತ್ತಿದೆ. ಹಾಸನ ಪಟ್ಟಣದ ಮಾರ್ಕೆಟ್ ಪ್ರದೇಶದಲ್ಲಿರೋ ಚಿಕ್ಕ ಗರಡಿ ಮನೆಯಲ್ಲಿರೋ ಬೆಲಗೂರು ಶ್ರೀ ಬಿಂದು ಮಾಧವ ಸ್ವಾಮಿಗಳಿಂದ ಕೊಡಲ್ಪಟ್ಟಿರೋ ವಿಸ್ಮಯಕಾರಿ ಗದೆಯಿಂದ ಊಹೆಗೂ ಮೀರಿದ್ದು ನಡೆಯುತ್ತಿದೆ. ಹನುಮ ಶಕ್ತಿಯೊಂದಿಗೆ ಚಕಿತಗಳನ್ನ ಎದುರಾಗಿಸುತ್ತಿರೋ ವಿಸ್ಮಯಕಾರಿ ಗದೆಯಿಂದ ಇಲ್ಲಿಗಾಗಲೇ ಬಹಳಷ್ಟು ಜನರು ಒಳಿತನ್ನ ಕಂಡಿದ್ದಾರೆ, ಕಾಣ್ತಾ ಇದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೇ.